mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಳೆದ ವಾರ ಖಗೋಳ ವಿಜ್ಞಾನಿಗಳ ತಂಡ ಒಂದು ಬಹುದೊಡ್ಡ ಘೋಷಣೆ ಮಾಡಿದೆ. ಈ ಮಾಹಿತಿ ಶುಕ್ರ ಗ್ರಹ ಅಂದ್ರೆ ವೀನಸ್ ಮೇಲೆ ಜೀವಿಗಳಿರುವ ಸಾಧ್ಯತೆ ಬಗ್ಗೆ ಹೊಸ ಆಯಾಮ ನೀಡತಾ ಇದೆ. ಶುಕ್ರನ ವಾತಾವರಣದಲ್ಲಿ ಫಾಸ್ಫೀನ್ ಗ್ಯಾಸ್ ಪತ್ತೆಯಾಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಫಾಸ್ಫೀನ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂದ್ರೆ ಇದು ಶುಕ್ರ ಗ್ರಹದ ಮೇಲೆ ಜೀವಿಗಳು ಇರುವ ಸಾಧ್ಯತೆ ಬಗ್ಗೆ ವಿಜ್ಞಾನಿಗಳು ಬೆರಗು ಕಣ್ಣಿನಿಂದ ನೋಡುವಂತಾಗಿದೆ. ಹಾಗಾದ್ರೆ ಶುಕ್ರ ಗ್ರಹದ ಮೇಲೆ ಈ ಫಾಸ್ಫೀನ್ ಗ್ಯಾಸ್ ಎಲ್ಲಿಂದ ಬಂತು ಹಾಗೂ ಈ ವಿಶೇಷ ಅನಿಲದ ಪತ್ತೆಯಿಂದ ಜೀವಿಗಳು ಇರಬಹುದು ಅಲ್ಲಿ ಅಂತ ವಿಜ್ಞಾನಿಗಳು ತಲೆ ಕೆಡಿಸಿಕೊಂಡಿರುವುದು ಯಾಕೆ ಬನ್ನಿ mastmaga.com ನ ಈ ವಿಶೇಷ ವರದಿಯಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಶುಕ್ರ ಗ್ರಹದ ಒಂದಷ್ಟು ಬೇಸಿಕ್ ಸಂಗತಿಗಳನ್ನು ತಿಳಿದುಕೊಂಡು ಬಿಡೋಣ. ವೀನಸ್ ಅಥವಾ ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಭೂಮಿಯಷ್ಟೇ ಗಾತ್ರ ಹಾಗೂ ತೂಕವನ್ನು ಹೊಂದಿದೆ. ಒಂದಾನೊಂದು ಕಾಲದಲ್ಲಿ ಭೂಮಿ ಹಾಗೂ ಶುಕ್ರ ಆಲ್ಮೋಸ್ಟ್ ಒಂದೇ ತರ ಇದ್ದವು. ಆದರೆ ಇವತ್ತು ಭೂಮಿಯಲ್ಲಿ ಲವಲವಿಕೆಯ ಜೀವನ ಇದೆ, ಆದರೆ ಶುಕ್ರ ಒಂದು ಬೆಂಕಿಯ ಉಂಡೆ. ಇದನ್ನ ನರಕ ಅಂತಾನೂ ಕರೆಯಲಾಗುತ್ತೆ. ಶುಕ್ರ ಸೂರ್ಯನಿಗೆ ಹತ್ತಿರ ಇರುವ ಗ್ರಹಗಳ ಪೈಕಿ ಎರಡನೇದು. ಎಲ್ಲಕ್ಕಿಂತ ಹತ್ತಿರ ಬುಧ ಇದೆ, ನಂತರ ಶುಕ್ರ, ನಂತರ ಮೂರನೇ ಸ್ಥಾನದಲ್ಲಿ ಭೂಮಿ. ಎರಡನೇ ಸ್ಥಾನದಲ್ಲಿದ್ದರೂ ಕೂಡ ಶುಕ್ರನ ತಾಪಮಾನ ಉಳಿದೆಲ್ಲ ಗ್ರಹಗಳಿಗಿಂತ ಜಾಸ್ತಿ. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಬುಧ ಗ್ರಹಕ್ಕಿಂತಲೂ ಶುಕ್ರನ ತಾಪಮಾನವೇ ಜಾಸ್ತಿ. ಶುಕ್ರನ ಮೇಲ್ಮೈ ಉಷ್ಣಾಂಶ 462 ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ. ಈ ತಾಪಮಾನದಲ್ಲಿ ನಮ್ಮ ನಿಮ್ಮಂತ ಸಾಮಾನ್ಯ ಜೀವಿಗಳು ವಾಸವಾಗುವುದು ಬಿಡಿ, ಗ್ಲಾಸ್ ಕೂಡ ಹಾಗೆ ಕರಗ ಹೋಗುತ್ತೆ. ಶುಕ್ರನ ಈ ಭಯಾನಕ ತಾಪಮಾನಕ್ಕೆ ಕಾರಣ ಅಲ್ಲಿನ ಭಯಂಕರ ವಾತಾವರಣ. ಹೌದು, ಶುಕ್ರನ ವಾತಾವರಣದಲ್ಲಿ 96% CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದೆ. ಇದೇ ಕಾರಣಕ್ಕೆ ಅಲ್ಲಿ ಅತ್ಯಂತ ಬಿಸಿ ವಾತಾವರಣ ಇದೆ. ಕಾರ್ಬನ್ ಡೈಆಕ್ಸೈಡ್ ಒಂದು ಗ್ರೀನ್ ಹೌಸ್ ಗ್ಯಾಸ್. ಇದು ಭೂಮಿಯಿಂದ ಹೊರಹೋಗುವ ರೇಡಿಯೇಷನ್ ಅನ್ನ ತಡೆ ಹಿಡಿದು ಅಲ್ಲೇ ಭೂಮಿಯಲ್ಲೇ ನಿಲ್ಲಿಸುತ್ತೆ. ಆ ಮೂಲಕ ಭೂಮಿಯನ್ನ ಬೆಚ್ಚಗಿಡುತ್ತೆ. ಇದನ್ನೇ ನಾವು ಶಾಲೆಗಳಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರುಮನೆ ಪರಿಣಾಮ ಅಂತ ಓದಿರೋದು. ಆದರೆ ಯಾವುದೇ ಗ್ರಹದಲ್ಲಿ ಈ ಗ್ರೀನ್ ಹೌಸ್ ಎಫೆಕ್ಟ್ ತುಂಬ ಜಾಸ್ತಿ ಆದರೆ ತಾಪಮಾನ ಕೂಡ ತುಂಬ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಪರಿಣಾಮ ಆ ಗ್ರಹದ ಎಲ್ಲ ನೀರು ಆವಿಯಾಗಿ ಮೇಲಕ್ಕೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ರನ್ಅವೇ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೆಯಲಾಗುತ್ತೆ. ಸದ್ಯ ಭೂಮಿಯ ಮೇಲೂ ಕೂಡ ಇದೇ ರೀತಿ ವಾಯುಮಾಲಿನ್ಯ ಜಾಸ್ತಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಕೂಡ ತುಂಬ ಜಾಸ್ತಿಯಾಗಿ ಹಸಿರು ಮನೆ ಪರಿಣಾಮವೂ ಮಿತಿ ಮೀರಿ ಮುಂದೊಂದಿನ ನೀರೆಲ್ಲ ಆವಿಯಾಗಿ ಹೋಗಬಹುದು ಅಂತ ವಿಜ್ಞಾನಿಗಳು ಆಗಾಗ ಕಳವಳ ವ್ಯಕ್ತಪಡಿಸ್ತಾನೆ ಬರ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಎಂದರೆ ಕೋಟ್ಯಾಂತರ ವರ್ಷಗಳ ಹಿಂದೆ ಸಮುದ್ರ ಇತ್ತು, ಭೂಮಿಯ ರೀತಿಯೇ ಫುಲ್ ನೀರಿನಿಂದ ತುಂಬಿ ಹೋಗಿತ್ತು. ನಂತರ ಅಲ್ಲಿ ರನ್ಅವೇ ಗ್ರೀನ್ ಹೌಸ್ ಎಫೆಕ್ಟ್ ಶುರುವಾಯಿತು. ಅಲ್ಲಿನ ತಾಪಮಾನ ಜಾಸ್ತಿ ಆಗ್ತಾ ಹೋಯಿತು, ಪರಿಣಾಮ ಅಲ್ಲಿನ ನೀರು ಕೂಡ ಆವಿಯಾಗಿ ಖಾಲಿಯಾಗ್ತಾ ಹೋಯಿತು. ಈ ಪ್ರಕ್ರಿಯೆ ಲಕ್ಷಾಂತರ ವರ್ಷಗಳು ನಡೆದು ಈಗ ಅಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ನೀರು ಒಂದು ಅತ್ಯಂತ ಇಂಪಾರ್ಟೆಂಟ್ ಎಲಿಮೆಂಟ್. ಯಾವುದೇ ಗ್ರಹದಲ್ಲಿ ಜೀವಿಗಳ ಇರುವಿಕೆ ಬಗ್ಗೆ ಹುಡುಕುವಾಗ ಮೊದಲು ನೀರಿದೆಯಾ ಅಂತ ಹುಡುಕಲಾಗುತ್ತೆ. ಆದರೆ ಕೆಲವೊಮ್ಮೆ ಒಂದು ಹನಿ ನೀರು ಇರದಿದ್ದರೂ ಜೀವಿಗಳು ಇರುವ ಸಂಕೇತ ಸಿಗಬಹುದು. ಈಗ ವಿಜ್ಞಾನಿಗಳಿಗೆ ಶುಕ್ರನ ಮೋಡಗಳಲ್ಲಿ ಸಿಕ್ಕಿದೆಯಲ್ಲ ಆ ರೀತಿ. ಅಮೆರಿಕ, ಬ್ರಿಟನ್ ಹಾಗೂ ಜಪಾನ್ ವಿಜ್ಞಾನಿಗಳ ಒಂದು ತಂಡ ಇದೆ. ಇವರು ಕಳೆದ ಹಲವು ವರ್ಷಗಳಿಂದ ಶುಕ್ರನ ಮೇಲೆ ಕಣ್ಣಿಟ್ಟು ನಿರಂತರವಾಗಿ ಸಂಶೋಧನೆ ನಡೆಸ್ತಾ ಇದ್ದಾರೆ. ಟೆಲಿಸ್ಕೋಪ್ ಮೂಲಕವೂ ನಿರಂತರ ಅಧ್ಯಯನ ಮಾಡ್ತಾ ಇದ್ದಾರೆ. ಶುಕ್ರನ ವಾತಾವರಣದಲ್ಲಿ ಫಾಸ್ಫೀನ್ ಗ್ಯಾಸ್ ಇದೆ ಅಂತ ಈ ಟೀಮ್ ಈಗ ಹೇಳಿದೆ. ಇದರ ವರದಿ ಈಗ ನೇಚರ್ ಆಸ್ಟ್ರೋನಮಿ ಜರ್ನಲ್ನಲ್ಲಿ ಪಬ್ಲಿಷ್ ಆಗಿದೆ. ಇದರ ಪ್ರಕಾರ ಶುಕ್ರನ ವಾತಾವರಣದಲ್ಲಿ ಫಾಸ್ಫೀನ್ನ ಪ್ರಮಾಣ ಹತ್ತಿರ ಹತ್ತಿರ 20 PPB ಅಂದರೆ 20 parts per billion ಅಷ್ಟಿದೆ. ಅಂದರೆ ಪ್ರತಿ 100 ಕೋಟಿ ಗ್ರಾಮ್ಗಳಲ್ಲಿ 20 ಗ್ರಾಮ್ನಷ್ಟು ಫಾಸ್ಫೀನ್ ಅನಿಲ ಇದೆ ಅಂತ ಅರ್ಥ. ನಿಮಗನ್ನಿಸ್ಬೋದು, ಅಯ್ಯೋ ಪ್ರತಿ 100 ಕೋಟಿ ಗ್ರಾಮ್ಗಳಲ್ಲಿ ಬರೀ 20 ಗ್ರಾಮ ಅಂತ. ಆದರೆ ವಿಜ್ಞಾನಿಗಳಿಗೆ ಇದೇ ಬಹಳ ಬಹಳ ದೊಡ್ಡ ವಿಚಾರ. ಯಾಕಂದರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಫಾಸ್ಫೀನ್ ಬೇರೆ ಗ್ರಹಗಳಲ್ಲಿ ಕಾಣೋದಿಲ್ಲ. ಈ ರೋಚಕ ವಿಚಾರ ವಿಜ್ಞಾನಿಗಳಿಗೆ 2017ರಲ್ಲೇ ಗೊತ್ತಾಗಿತ್ತು. ಆದರೆ ನಿರಂತರ 3 ವರ್ಷ ಇದರ ಡೇಟಾವನ್ನು ಸ್ಟಡಿ ಮಾಡಿ ಈಗ ಒಂದು ಕನ್ಕ್ಲೂಷನ್ಗೆ ಬಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿದ್ದಾರೆ.
ಸರಿ, ಹಾಗಾದ್ರೆ ಶುಕ್ರನ ಮೇಲೆ ಫಾಸ್ಫಿನ್ ಸಿಕ್ಕಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೊಂದು ಹಂಗಾಮ ಯಾಕೆ? ಕೆಲವರು ಅಲ್ಲಿ ಏಲಿಯನ್ಗಳು ಇದೆಯಂತೆ ಅಂತೆಲ್ಲ ವರದಿ ಮಾಡ್ತಿದ್ದಾರೆ, ಅದು ನಿಜನಾ? ಬನ್ನಿ ನೋಡ್ತಾ ಹೋಗೋಣ. ಕೆಮಿಸ್ಟ್ರಿಯಲ್ಲಿ ಫಾಸ್ಫಿನ್ ಅನ್ನ PH3 ಅಂತ ಕರೆಯಲಾಗುತ್ತೆ. ಇದಕ್ಕೆ ಯಾವುದೇ ಬಣ್ಣ ಇರೋದಿಲ್ಲ, ಕೇವಲ ಸ್ಮೆಲ್ ಮಾತ್ರ ಇರುತ್ತೆ. ಭೂಮಿಯಲ್ಲಿ ಈ ಗ್ಯಾಸ್ ಅನ್ನ ಒಂದು ಪ್ರಯೋಗಾಲಯದಲ್ಲಿ ತಯಾರಿಸಬೇಕು ಅಥವಾ ಕೈಗಾರಿಕೆಗಳಿಂದ ಹೊರಸೂಸಬೇಕು. ಅದು ಬಿಟ್ಟರೆ ಕೆಲವೊಂದು ಸೂಕ್ಷ್ಮ ಜೀವಿಗಳಿಂದ ಇದು ತಯಾರಾಗಬಹುದು. ಅಂದರೆ ಕೆಲವೊಂದು ಅಪರೂಪದ ಬ್ಯಾಕ್ಟೀರಿಯಾಗಳು ಈ ಫಾಸ್ಫಿನ್ ಅನಿಲವನ್ನು ಉತ್ಪತ್ತಿ ಮಾಡ್ತವೆ. ಈ ಸೂಕ್ಷ್ಮ ಜೀವಿಗಳಿಗೆ ಆಮ್ಲಜನಕ ಆಕ್ಸಿಜನ್ ಇಲ್ಲದೆಯೂ ಬದುಕುವ ಶಕ್ತಿ ಇದೆ ಅನ್ನೋದು ಗಮನಾರ್ಹ. ಇದಿಷ್ಟು ಬಿಟ್ಟರೆ ಈ ಫಾಸ್ಫಿನ್ ಅನಿಲ ತಯಾರಾಗುವ ಇನ್ಯಾವುದೇ ನ್ಯಾಚುರಲ್ ಆದ ರಾಸಾಯನಿಕ ಪ್ರಕ್ರಿಯೆ ಬಗ್ಗೆ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಸೊ ಇದೇ ಕಾರಣಕ್ಕೆ ವಿಜ್ಞಾನಿಗಳು ಇದು ಶುಕ್ರನ ಬಯೋಸಿಗ್ನೇಚರ್ ಇರಬಹುದು, ಶುಕ್ರನ ಮೇಲೆ ಜೀವಿಗಳಿರೋದ್ರ ಸಂಕೇತ ಇರಬಹುದು ಅಂತ ಅಂದಾಜು ಮಾಡ್ತಿದ್ದಾರೆ. ಇಷ್ಟಾಗ್ತಿದ್ದಂತೆ ಕೆಲವರು ಶುಕ್ರನ ಮೇಲೆ ಚಿತ್ರ ವಿಚಿತ್ರ ಗಾತ್ರದ ಆಕಾರದ ಶೇಪಿನ ಏಲಿಯನ್ಗಳೇ ಸಿಕ್ಕಿಬಿಟ್ಟಿವೆ ಅಂತ ನಿಮಗೆ ತಲೆಕೆಡಿಸ್ತಿರಬಹುದು. ಅದನ್ನು ನಂಬೋಕೆ ಹೋಗಬೇಡಿ. ಸದ್ಯಕ್ಕೆ ಯಾವ ವಿಜ್ಞಾನಿಗಳು ಕೂಡ ಇದನ್ನು ಹೇಳಿಲ್ಲ. ಫಾಸ್ಫಿನ್ ಗ್ಯಾಸ್ ಸಿಕ್ಕಿರೋದಕ್ಕೆ ಬೇರೆ ಇದುವರೆಗೆ ವಿಜ್ಞಾನಕ್ಕೆ ಗೊತ್ತಿರದ ಕಾರಣಗಳು ಇರಬಹುದು. ಇದನ್ನೇ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ನಾವು ಎಲ್ಲ ಸಾಧ್ಯತೆಗಳ ಬಗ್ಗೆ 3 ವರ್ಷ ಪರಿಶೀಲನೆ ಮಾಡಿದರೂ ಕೂಡ ಶುಕ್ರನ ಮೇಲೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಫಾಸ್ಫಿನ್ ಗ್ಯಾಸ್ ಬಂದಿದ್ದು ಎಲ್ಲಿಂದ ಅನ್ನೋದು ನಮಗೆ ಅರ್ಥವಾಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ಖಂಡಿತ ಶುಕ್ರನ ಮೇಲೆ ಜೀವದ ಸೆರೆ ಇರಬಹುದು ಅನ್ನೋದಕ್ಕೆ ಇದೊಂದು ಸಂಕೇತ ಅಂತ ಹೇಳಿದ್ದಾರೆ. ಆದರೆ ಆ ಜೀವ ಯಾವ ಸ್ವರೂಪದಲ್ಲಿದೆ, ಹೇಗೆ ಬದುಕುತ್ತಿವೆ ಅನ್ನೋದು ಸದ್ಯಕ್ಕೆ ಊಹೆಗೂ ನಿಲುಕದ ವಿಚಾರ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಸಾಧ್ಯತೆ ಇರಬಹುದು. ಮೊದಲು ಅಲ್ಲಿ ಸೂಕ್ಷ್ಮ ಜೀವಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದು ಆ ಸಂದರ್ಭದಲ್ಲಿ ಈ ಫಾಸ್ಫಿನ್ ಅನಿಲ ಸೃಷ್ಟಿಯಾಗಿ ನಂತರ ಆ ಸೂಕ್ಷ್ಮ ಜೀವಿಗಳು ಪೂರ್ತಿ ನಾಶ ಆಗಿರಬಹುದು. ಆದರೆ ಆ ಅನಿಲ ಮಾತ್ರ ಶುಕ್ರನ ಮೋಡಗಳಲ್ಲಿ ಹೋಗಿ ಅಲ್ಲೇ ಉಳಿದುಕೊಂಡಿರಬಹುದು. ಆ ಸಾಧ್ಯತೆ ಕೂಡ ಇರುತ್ತೆ. ಈ ಸಂಶೋಧನೆಯಿಂದಾಗಿ ಚಂದ್ರ ಮಂಗಳನ ಮೇಲೆ ಜಾಸ್ತಿ ಇದ್ದ ಎಲ್ಲ ಸ್ಪೇಸ್ ಏಜೆನ್ಸಿಗಳ ಗಮನ ಇನ್ನು ಮುಂದೆ ಶುಕ್ರನ ಕಡೆಗೂ ಜಾಸ್ತಿ ಆಗಬಹುದು. ಒಂದಷ್ಟು ರಾಕೆಟ್ಗಳು ಶುಕ್ರನ ಕಡೆಗೂ ತಿರುಗಬಹುದು. ಭಾರತ ಕೂಡ ಶುಕ್ರಯಾನ್ 1 ಯೋಜನೆ ಹಾಕಿಕೊಂಡಿದೆ. ಶೀಘ್ರದಲ್ಲೇ ಇದರ ಕೆಲಸಗಳು ಕಂಪ್ಲೀಟ್ ಆಗಿ ಶುಕ್ರನತ್ತ ಭಾರತದ ಆರ್ಬಿಟರ್ ಹೊತ್ತ ರಾಕೆಟ್ ಹಾರಬೇಕಾಗಿತ್ತು. ಇಷ್ಟೊತ್ತಿಗೆ ತಯಾರಿ ಮುಗಿದಿರಬೇಕಾಗಿತ್ತು. ಆದರೆ ಕೊರೋನಾ ಕಾಟದಿಂದಾಗಿ ಹಣಕಾಸು ಸೇರಿದಂತೆ ಎಲ್ಲ ಶಕ್ತಿ ಸಾಮರ್ಥ್ಯ ಆ ಕಡೆ ಹೋಗಿದ್ದರಿಂದ ಸ್ವಲ್ಪ ವಿಳಂಬ ಆಗಿದೆ. ಈ ಕನಸು 2023 ವೇಳೆಗೆ ನನಸಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಶುಕ್ರ ಗ್ರಹದಲ್ಲಿ ಜೀವದ ಸೆಲೆಯ ಬಗ್ಗೆ ವಿಜ್ಞಾನಿಗಳು ಮಾಡಿರುವ ಹೊಸ ಘೋಷಣೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಮಾಹಿತಿ ನೀಡುವ ಪ್ರಯತ್ನ. ಶುಕ್ರ ಗ್ರಹದ ಯಾವ ವಿಚಾರ ನಿಮಗೆ ಅತ್ಯಂತ ಅಚ್ಚರಿಯನ್ನು ಉಂಟು ಮಾಡ್ತು ಮತ್ತು ಆಸಕ್ತಿದಾಯಕ ಅನ್ನಿಸ್ತು? ಈ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಜ್ಞಾನ ತುಂಬಿದ ಮಾಹಿತಿಗಾಗಿ mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಆ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.